ಈ ಒಂದು ಸಂಸ್ಥೆಯ ಕಾಲೇಜಿನ ಮುಖ್ಯೋಪಾಧ್ಯಾಯರೇ, ಕಾರ್ಯದರ್ಶಿಗಳೇ ಹಾಗೂ ಎಲ್ಲ, ಇದು ನಾವು ಈ ಒಂದು ಕಾರ್ಯಕ್ರಮ ಪ್ರವಚನದ ಕಾರ್ಯಕ್ರಮ ಒಂದು ವಾದ್ಯತೆ ಮಾಡಬೇಕಾಗಿತ್ತು. ನಮ್ಗೆ ಯೋಚಿಸಲು ಒಂದು ವಾರ ಮುಂದಕ್ಕೆ ನಾನು ಬೆಂಗಳೂರು ಬೇರೆ ಅಸೈನ್ಮೆಂಟ್ ಆಯಿತು. 19-21 ಎಕ್ಸಾಮ್ ಅಂದ್ರೆ 13 ಮಾಡೋಣ ಅಂತ ಮಾಡಬೇಕು. ಬಹಳ ಒಳ್ಳೆಯದು. SSC ಎಕ್ಸಾಮ್ ಅಂದ್ರೆ ಆಗ ನಮ್ಗೆ IAS ಎಕ್ಸಾಮ್ ಇದೆ, ನಿಮಗೂ ಅನುಭವ ಆಗಿರ್ಬೋದು. SSC ಪಾಸ್ ಆದ್ರೆ ಲೈಫ್ ಸೆಟ್ಲ್, ಮುಂದೆ ಇಲ್ಲ ಆಗುತ್ತೆ. PGCPD ಟರ್ನಿಂಗ್ ಪಾಯಿಂಟ್. ನೀವು ಮುಂಜಾನೆ ಹೋಗುವ ಡಾಕ್ಟರ್ ಆಗಬಹುದು, ಈಗ ಲಯನ್ ಆಗಬಹುದು, ಡಿಸ್ಕ್ ನಾನೇ ಡೆಂತ್ ಇದೆಯಲ್ಲ, ಬಹಳ ಕಷ್ಟವಾದ ಒಂದು ತರಬೇತಿ. ಅದಕ್ಕೆ ಸರ್ಕಾರದ ವ್ಯವಸ್ಥೆ ಮಾಡಿದೆ. PGCPD SSC ಪ್ರಾಮುಖ್ಯತೆ ಕೊಟ್ಟಿದೆ. ಸುಮಾರು ಕಾಮೆಂಟ್ಸ್ ಆಯಿತು, ಹೈಕೋರ್ಟ್ಗೆ ಹೋದರು, ಇದನ್ನು ಎಕ್ಸಾಮ್ ಹಾಕೊಂಡು ಎಕ್ಸಾಮ್ ಕ್ಯಾನ್ಸಲ್ ಮಾಡಿ PGCPD ಪಾಸಿಂಗ್ ಮಾಡಿ ಕೆಲವನ್ನು. ಬಟ್ ಹೈಕೋರ್ಟ್ ಕೊಟ್ಟಿಲ್ಲ, ಸರ್ಕಾರದ ಒಂದು ತೀರ್ಮಾನ ಅವಕ್ಕೂ, ಹಂಗಾಗಿ ಎಕ್ಸಾಮ್ಸ್ ಆಗ್ತಾ ಇದೆ. ಹೋದ ವರ್ಷ ಸುರೇಶ್ ಕುಮಾರ್ ಅವರು ಸುಮಾರು ಕಾಲೇಜಿಗೆ ಎಲ್ಲ ಅವ್ರು ನೋಡ್ತಿದ್ವಿ, ಆಗ ಮಂತ್ರಿ ಆಗಿದೆ. ಆದ್ರೂ ಈ ಒಂದು ಅಲೆ ಮೊದಲೇ ಅಲೆ ಇತ್ತು, ಸುಧಾಸ್ ಅಂತ ಇತ್ತು, ಅದಕ್ಕಪ್ಪ ನಿಭಾಯಿಸೋದು ಅಂತ ಇದ್ವಿ. ಬಹಳ ಸಿದ್ಧತೆ ಕಾರ್ಯಕ್ರಮಗಳನ್ನ ಇದೆ BOD ನಮ್ಮ ಲೋಕಲ್ ಅವರು ಸರಿ ಹೇಳಿದ್ರು. ನಮ್ಮ ಪಂಚಾಯತಿಯಿಂದ ಮುಖಂಡರು, ತಾಲೂಕು ಪಂಚಾಯತಿ ಮುಖಂಡರು, ಜಿಲ್ಲಾ ಪಂಚಾಯತಿಯ ಸದಸ್ಯರು ಎಲ್ಲ ಸೇರಿ ಸಾಕು, ಬಹಳ ಸಕ್ಸಸ್ಫುಲ್ ಆಯಿತು ಅವ್ರ ಎಕ್ಸಾಮ್ಸ್. ಏನು ಅಂತರ ಕಾಪಿ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಫಾಲೋ ಮಾಡಿ ಅಂತರ ಕಾಪಾಡ್ಕೊಂಡು ಸ್ಯಾನಿಟೈಸ್ ಕೊಟ್ಕೊಂಡು ಅಲ್ಲಿ ಗುರುತಾಕೊಂಡು ಒಳಗಡೆ ಹೋಗ್ಬೇಕಾದ ಕ್ಯೂನಲ್ಲಿ ಒಂದು ಮಾರ್ಕಿಂಗ್ ಎಲ್ಲ ಮಾಡಿ ಒಬ್ಬರು ಒಬ್ಬರನ್ನೇ ಕಳಿಸಿ ಮಾಡಿದ್ವಿ. ಅದನ್ನೇ ಪ್ರಾಬ್ಲಮ್ ಸರ್ ನಾವೀಗ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ. ಏನು ಕಷ್ಟ ಏನಿಲ್ಲ, ನೀವು ಎಲ್ಲ ಅನುಭವಿಸಿದ ನಂಬರ್ ಆಫ್ ಸೆಂಟರ್ಸ್ ಕಡಿಮೆ ಅಂತ ಹೇಳ್ತಾ ಇದ್ದೀವಿ. ಇದು ಒಂದು ಸ್ವಲ್ಪ ದೊಡ್ಡ ಕಾಲೇಜಲ್ಲಿ ಮಾಡೋದ್ರಿಂದ ಸೆಂಟರ್ಸ್ ಕಡಿಮೆ, 3,000 ವಿದ್ಯಾರ್ಥಿಗಳಿದ್ದಾರೆ. ಕಸ್ಟೋಡಿಯನ್ಸ್ ಮಾತ್ರ ಬಹಳ ಮುಖ್ಯ ಇರ್ತದೆ. CC ಕ್ಯಾಮ್ರಾ ಬೇರೆ, ಅದೆಲ್ಲ ಏನು ತೊಂದರೆ ಆಗಲ್ಲ. ಈಗ SSC ಹೋಗಿದ್ದ ಏನಂತೇಳಿ ಸಾಫ್ಟ್ವೇರ್ ಬಂದಿದೆ ಅಂತ ಹೇಳಿದ್ರು. ಅದು ಓಪನಿಂಗ್ ಕ್ಲಬ್ ಒಂದು ಅವರ ಒಂದು ಪಾತ್ರ ವಹಿಸ್ಬೇಕಾಗ್ತದೆ. ಈಗ ಆಫ್ಲೈನ್ ಕ್ಲಾಸ್, ಆನ್ಲೈನ್ ಕ್ಲಾಸ್, ಆನ್ಲೈನ್ ಕ್ಲಾಸ್ಗೆ ಅವರು ಒತ್ತು ಕೊಟ್ಟು ಸಹಕರಿಸಿ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಅವ್ರು ನೆನೆಸ್ಕೊಂಡಿದ್ದಾರೆ ರೋಟರಿ ಕ್ಲಬ್ ಅವ್ರ ಪಾತ್ರನ. ಈಗ ಇದೊಂದು 40 ಮಾರ್ಕ್ಸ್, ಇದಕ್ಕೆ ಮುಂದೆ 100 ಮಾರ್ಕ್ಸ್ ಇಲ್ಲ. 40 ಮಾರ್ಕ್ಸ್ ಇಂದ ಶಾರ್ಟ್ ಟ್ರಾನ್ಸ್ಲೇಟ್ ಆಗಿದೆ. 3 ಸಬ್ಜೆಕ್ಟ್ ಆಮೇಲೆ ಇಪ್ಪತ್ತೆರಡಕ್ಕೆ 19 ಸಬ್ಜೆಕ್ಟ್ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಒಪಿನಿಯನ್ ತಗೊಂಡು ಎಲ್ಲ ಒಪಿನಿಯನ್ MLAಗಳು ಮಂತ್ರಿ ಒಪಿನಿಯನ್ ತಗೊಂಡು ಎಕ್ಸಾಮ್ ಮಾಡಬೇಕು ಬೇಡ ಒಪಿನಿಯನ್ ಮಾಡಬೇಕು, ಎಲ್ಲ ಒಪಿನಿಯನ್ ಆಧಾರದ ಡಿಸಿಷನ್ ತಗೊಂಡ್ರು. ಇಂದ ನಾವೀಗ ಇದು ಚಾಲೆಂಜಿಂಗ್ ಇದು ಮಾಡಬೇಕು. ಕೋವಿಡ್ ಕಡಿಮೆ ಆಗಿದೆ ಅಂತ ನಾನು ಪೂರ್ತಿ ಕಡಿಮೆ ಆಗಿಲ್ಲ, ಪೂರ್ತಿ ಎರಡು ಆಗಿಲ್ಲ, ಇನ್ನೂ ಇದೆ. ಅಂತ ಕಾಪಾಡುವ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಏನಿದೆ, ಸರ್ಕಾರದ ಒಂದು ನಿಲುವೇನಿದೆ, ಮುಂಜಾನೆ ತಕ್ಕಂಥ ಎಲ್ಲ ಪಾಲನೆ ಮಾಡಬೇಕು, ಎಲ್ಲ ಮಾಡಬೇಕು. ಒಳಗಡೆ NTR ಹಿಡಿದು ತುಂಬ ಎಂಟ್ರೆನ್ಸಲ್ಲೇ ಅಲ್ಲಿ ಒಳಗಡೆ ಇಂಥವ್ರು ತಿಳಿದ್ರು ಲಾಸ್ಟ್ ಮಾಡ್ತಾರೆ. ಈಗ ಅದನ್ನ ಸೀರಿಯಸ್ ಆಗಿ ಫಾಲೋ ಮಾಡಿ ನಮ್ಮ ಕ್ಷೇತ್ರದಲ್ಲಿ ಯಾವುದೇ ಕಂಪ್ಲೇಂಟ್ ಇಲ್ಲದಂಗೆ ನೀವು ಮಾಡಿದ್ರೆ ಲಾಸ್ಟ್ ಟೈಮ್ ಅದೇ ಥರ ಈ ಸಲ ನೀವು ರಿಪೀಟ್ ಮಾಡಬೇಕು. ಲಾಸ್ಟ್ ಟೈಮ್ ನಾನು ನಿಶ್ಚಯವಾಗಿ ಮಾಡಿದ್ದೆ. ಸುಮಾರು ಕ್ಷೇತ್ರಗಳಿಗೆ ನಾನು ಸುಮಾರು ಕಾಲೇಜುಗಳಿಗೆ ಅಲ್ಲ ಸ್ಕೂಲ್ಸ್ಗೆ ನಾನು ಭೇಟಿ ಕೊಡಿ. ಲಾಸ್ಟ್ ಟೈಮ್ ನಾನು ರಮೇಶ್ ಕುಮಾರ್ ಇವರು ಇಡೀ ಜಿಲ್ಲೆಯಾದ್ಯಂತ ಹೋಗಿದ್ದರು ಕೆಲವು ಸ್ಕೂಲ್ಸ್ಗೆಲ್ಲ ಸುಮಾರು ಕಡೆ ಹೋಗಿದ್ದರು. ಕೋಲಾರ ತಾಲೂಕು ಬೇರೆ ಶ್ರೀನಿವಾಸ ದೆಹಲಿ ಇಲ್ಲಿ ಬಹಳ ಸಮರ್ಪಕವಾಗಿ ಮಾಡಿದ್ದಾರೆ. ಪೊಲೀಸ್ ಅವರ ಪಾತ್ರ ಬಹಳ ಮುಖ್ಯ. ಎಲ್ಲ ಇಲಾಖೆಗಳ ಒಂದು ನೀವು ಸಪೋರ್ಟ್ ತಗೋಬೇಕು. ತಹಸೀಲ್ದಾರ್ ಇರ್ಬೋದು, DO ಇರ್ಬೋದು, ಆಮೇಲೆ ಟೌನಲ್ಲಿ ಕಮಿಷನರು, ಆಮೇಲೆ ಮುನ್ಸಿಪಾಲ್ ಅಧ್ಯಕ್ಷರು ಬೇಕಾಗ್ತಾರೆ. ಯಾಕೆ ಪೊಲೀಸ್ ಸ್ಕೀಮ್ ಆಗಿರ್ಬೋದು, ಅವ್ರಿಗೆಲ್ಲ ವ್ಯವಸ್ಥೆ ಮಾಡಬೇಕು. ಏನಿದೆ ಎಲ್ಲ ವ್ಯವಸ್ಥೆಗಳು ಚೆನ್ನಾಗಿ ಮಾಡಬೇಕು. ಆಮೇಲೆ ನೀವು ಅಷ್ಟೇ ಈ ಟೈಮಲ್ಲಿ ಬಹಳ ರೆಸ್ಟ್ ತಗೊಂಡಿದ್ದೀರಾ, ರೆಸ್ಟ್ ಕೋರ್ಸ್ ಬೇಕಾಗ್ತದೆ. ಈಗಂತೂ ಬೇಗ ತಗೊಂಡಿಲ್ಲ, ಈ ಕಾರಣ ಮಾಡಿಲ್ಲ.
ಹೋಗ್ಬೇಕು ಕ್ಲಾಸ್ ಇದು ನಡೀತಾ ಇದ್ರೆ ಇದು ಇಂಟರ್ನಲ್ ಕೆಲಸ ಗುರುಗೂ ವೇಸ್ಟ್ ಇಲ್ಲ ಸರ್ ಇಲ್ಲ ಸರ್ ಯಾರಿಗೂ ವೇಸ್ಟ್ ಇಲ್ಲ ಮಕ್ಕಳು ಮನೆ ಮನೆ ಭೇಟಿ ಕೊಡ್ತಾ ಇದ್ದಾರೆ ಈಗ ನಾನು ಹೋಗಿ ಮಾಡಿದ್ಮೇಲೆ ನಾನು ಬೆಳೆದು ಒಂದು ಮಟ್ಟಕ್ಕೆ ಒಂದು ರಾಜಕೀಯ ಬಂದಿದ್ದರು ಅದು ಬೇರೆ ವಿಷಯ. ಈಗ ನನಗೂ ಒಂದು ಹೆಣ್ಮಕ್ಳಿದ್ದಾರೆ, ಅವರ ಓದು ಮುಗಿಸಿದ್ದಾರೆ, ಸೆಟ್ನಾಗಿದ್ದಾರೆ, ಎಲ್ಲ ಆಸೆ ವಿಷಯ ಮಕ್ಕಳು ಓದಬೇಕು ಚೆನ್ನಾಗಿ, ಅವ್ರ ಕಾಲನ್ನು ಬಿಚ್ಚಬೇಕು, ಮನೆಗೆ ಆಧಾರ ಸಂಬಾರಬೇಕು, ತಂದೆ ತಾಯಿ ನೋಡ್ಕೋಬೇಕು, ತಂದೆ ತಾಯಿ ಅವ್ರ ಮಕ್ಕಳು ಚೆನ್ನಾಗಿದ್ದ ಸಾಕು ತಂದೆ ತಾಯಿ ಕಾಲದಲ್ಲಿ ನಾವು ಹೆಂಗೋ ಮಾಡ್ಕೊಂಡು ಮಕ್ಕಳು ಓದಿ ಯಾಕಂದರೆ ಇಷ್ಟೊಂದೇ ನಾವು ಎಷ್ಟು ಬಿಡಿಸಿ ತಂದೆ ತಾಯಿ ದೂರ ಸಿಗೋದಾ. ಆದರೆ ಮಕ್ಕಳು IAS IPS ಡಾಕ್ಟರ್ ಸಿನಿಯರ್ಸ್ ಆಗಿದ್ದಾರೆ, ಭೂಮಿ ಮಾಡಿ ತರಕಾರಿ ಮಾಡಿ ಅಲ್ವ ಸ್ವಂತ ಜೀವನೋಪಾಯಕ್ಕೆ ಏನೋ ಅವತ್ತು ನಾವು ಪಾಕೊಂಡು ಸಾಲ ಸೌಲಭ್ಯ ಮಾಡಿ ಓದಿಸ್ತಾರೆ. ಸೊ ಕೆಲವೊಂದು ಪ್ರತಿಭೆಗಳನ್ನು ಮುಗಿಸಿ ನಾವು ಪ್ರೋತ್ಸಾಹ ಮಾಡಬೇಕು. ಆ ನಿಟ್ಟಿನಲ್ಲಿ ನೀವೆಲ್ಲ ಪ್ರಯತ್ನ ಮಾಡಿದ್ದೀರಾ. ಆಮೇಲೆ ಈ ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟ್ ಸರ್ ಅನೇಕ ಸ್ಕೀಮ್ ಇದ್ದಾವೆ, ಅವನ್ನೆಲ್ಲ ನೀವು ಅವ್ರು ಮುಟ್ಟಬೇಕು ಮಕ್ಕಳಿಗೆ, ಬಡ ಮಕ್ಕಳಿಗೆ ಏನಿದೆ ಎಲ್ಲ ಕೊಡಬೇಕು. ಆಮೇಲೆ ಬಿಸಿ ಊಟದ ಕಾರ್ಯಕ್ರಮ ಅಂತಾರ ಅದೆಲ್ಲ ಫುಡ್ ನಾನು ಲಾಸ್ಟ್ ಟೈಮ್ ಫುಡ್ ಕಿಟ್ಸ್ ಎಲ್ಲ ಕೊಟ್ಟೆ, ಯಾವುದು ಊಟದ ಬಂದು ಎಲ್ಲ ಬಂದು ಎಲ್ಲ ಹಂಚಿಕೆ ಮಾಡಿದ್ರು. ಸೊ ಮಕ್ಕಳಿಗೆ ಆತಂಕ ಅವ್ರು ಹೇಳಿದ್ರ ನೀವು ಅಂಜಿಕೆ ಆತಂಕ ದೂರ ಮಾಡಬೇಕು. ನೀವು ಅವ್ರಿಗೆ ಕೌನ್ಸಿಲಿಂಗ್ ಮಾಡಬೇಕು, ಯಾವಾಗ ನಿಮ್ಮ ವಾರ ಇದೆಯಲ್ಲ ಕೌನ್ಸಿಲಿಂಗ್ ಮಾಡಿ ಅವ್ರಿಗೆ ಹೇಳಬೇಕು. ಸೊ ನೀವು ಮೋಸ್ಟ್ ಮಕ್ಕಳನ್ನ ಸ್ಕೂಲ್ ಕಲಿಸಿ ನಾವು ಹೇಳಿದ್ದೀರಲ್ಲ ಇಂಟರ್ನ್ಶಿಪ್ ಮಾಡಿದ್ದಲ್ಲ ಬಂದಾಗ ಅದೇ ಒಂದು ಕೌನ್ಸಿಲಿಂಗ್ ಸೆಕ್ಷನ್ ಅಂತ ಇಟ್ಬಿಡಿ, ಎಲ್ಲರೂ ಕೌನ್ಸಿಲಿಂಗ್ ಸೆಕ್ಷನ್ ಇಟ್ಬಿಟ್ಟು ನೀವು ಇರಬೇಕಾಗಿಲ್ಲಪ್ಪ ಚೆನ್ನಾಗಿ ಮಾಡಿ 40 minutes ಅಲ್ಲ 40 marks ಎಷ್ಟು ಎಷ್ಟು ನಿಮಿಷ ನಲವತ್ತು ಮಾರ್ಕ್ಸ್ ನಲವತ್ತು ನಿಮಿಷ ಎಲ್ಲ
ಅವನ ಟೀಚಿಂಗ್ ಸ್ಟಾಫ್ ಒಬ್ಬ ಶಾಲೆಗೆ ಗೊತ್ತು ನನಗೆ ಇರೋದ್ರಲ್ಲಿ ಮ್ಯಾನೇಜ್ ಮಾಡ್ತಾ ಇದ್ದ ರಿಕ್ರೂಟ್ಮೆಂಟ್ ಮಾಡಲ್ಲ ನನಗೆ ಇದು ಬಿಡಿ ಇನ್ನೊಂದು ಅದು ಶಾಪ ಕೌನ್ಸಿಲಿಂಗ್ ಕೌನ್ಸಿಲಿಂಗ್ ಅನ್ಕೊಂಡು ಹೋಗ್ತೇನೆ ಇದೆ ಅಲ್ವಾ ಸರ್ ಹೈಸ್ಕೂಲ್ ಅಲ್ಲಿ ನಮಗೆ ಪ್ರಾಬ್ಲಮ್ ಇಲ್ಲ ಟೀಚರ್ಸ್ ಇದ್ದಾರೆ ಪ್ರೈಮರಿನಲ್ಲಿ 137 ಜನ ಟೀಚರ್ ಬೇಕು ಸರ್ ಮಾತಾಡಿ ಎಲ್ಲ ಇದು ಬಂದ್ಬಿಡಿ ಈಗ ನೀವು ನಿಮ್ಮ ಮನೆಯವರು ಯಾರು ಮೊಳಿಸು ಅಲ್ಲಿಂದ ಕೆಲಸ ಮಾಡಬೇಕು ಇಲ್ಲಿಂದ ಪಕ್ಕದಲ್ಲಿ ಕಾಲದಲ್ಲಿ ನಿಮ್ಗೆ ಅನುಕೂಲ ಆಗುತ್ತೆ ಅಲ್ಲಿ ಕೆಲಸ ಮಾಡ್ಬೋದು ಅವ್ರು ಇಲ್ಲಿ ಇಲ್ಲಿ ಅದ ಮೆಂಟಲ್ ಸ್ಟೆಬಿಲಿಟಿ ಇರಬೇಕು ಮೇಸ್ಟ್ರಿ ಕರೆಕ್ಟ್ ಇದ್ರೆ ಚಿಂತೆ ಬರ್ತೀನಿ ಮೈಂಡ್ ಫ್ರೀ ಇದ್ರೆ ಮಕ್ಕಳಿಗೆ ಕೊಡಿ ಚೆನ್ನಾಗಿ ಪಾಠ ಮಾಡ್ತೀನ ಮಕ್ಕಳು ಇಂಪಾಗಿ ನಿಮ್ಮ ಪಾಠ ನಾನು ಹೇಳ್ತಾರೆ ಮಕ್ಕಳನ್ನ ಕೆಲವರು ಒಂದೊಂದು ಒಂದೊಂದು ಇರ್ತದೆ ಬುದ್ಧಿ ಆದಷ್ಟು ಟ್ರೂ ಸ್ಟೂಡೆಂಟ್ಸ್ ಅಲ್ಲಿ ಮಾಡಬೇಕು ಬುದ್ಧಿವಂತರಿಗೆ ಹೇಳೋದು ಅವನೇ ಶಬಾಷಣ ಅಲ್ಲ ಯಾರು ದಟ್ಟ ಇರ್ತಾರೆ ಆಮೇಲೆ ಲಾಸ್ಟ್ ಬೆಂಚ್ ಕೂತ್ಕೊಂತ ಇದ್ದಾರೆ ಆಮೇಲೆ ಅವ್ರು ಏನಾದ್ರು ಮನುಷ್ಯ ಮೇಲಾದ್ರೆ ಆಗ್ಬೇಕ ಪ್ರಪಂಚಕ್ಕೆ ಅಲ್ಲಿಸ್ಟ್ 100% ಇಂಡಿಯಾ ಅವ್ರು ಡಿಗ್ರಿ 1 ಪ್ಲೇಸ್ ಹೋಗ್ಬಿಟ್ಟು ನೀವು ಯಾಕನೇ ಇಟ್ಬಿಡಕ್ಕಾಗಲ್ಲ ಲಾಸ್ಟ್ ಬೆಂಚ್ ಕೂತ್ಕೊಂತ ಅಂಬೇಡ್ಕರ್ ಆಮೇಲೆ ಅಂಬೇಡ್ಕರ್ ಅನ್ನೋ ದೇಶದ್ದು ಅವರನ್ನು ಕಲಸಿ ಮುಂದೆ ಮಾಡಿಸಿದ್ರಂತೆ ಇವ್ರ ಹೆಸರನ್ನೇ ಅವ್ರು ಇಟ್ಟಿರೋದು ಅಂಬೇಡ್ಕರ್ ವಜ್ರ ಅಂಬೇಡ್ಕರ್ ಅಲ್ಲ ಗೊತ್ತಿರಬೇಕು ಯಶಸ್ವಿ ಅಮೇರಿಕ ಇನ್ಕ್ರೀಸ್ ಮಾಡ್ಕೋಬೇಕು ಅಡ್ವೈಸಿಂಗ್ ಮಾಡೋದ್ರಿಂದ ಮಕ್ಕಳು ಥಿಂಕಿಂಗ್ ಕೆಪಾಸಿಟಿ ಯೋಚನಾ ಶಕ್ತಿ ಜಾಸ್ತಿ ಆಗಬೇಕು ಪ್ರಪಂಚದ ಜ್ಞಾನ ಪಡೆಯಬೇಕು ಇಂದಿನ ಮಕ್ಕಳು ಮುಂದಿನ ಪುಟ್ಟಿಗಳಲ್ಲ ನಮ್ಮ ರಾಷ್ಟ್ರಪತಿಗಳಾಗಿರೋದೆಲ್ಲ ಅಡ್ಡಿದಾರೆ ಅಬ್ದುಲ್ ಕಲಾಂ ಸ್ಟೂಡೆಂಟ್ ಆಗಿದ್ದಾರೆ ಆ ಸೈಕಲ್ ಹೋಗಿ ಮನೆ ಮನೆ ಪೇಪರ್ ಆಗ್ತಾ ಇದೆ ಆ ಪೇಪರ್ನ ಓದಿ ಅವರು ಪ್ರೈವೇಟ್ ಆಗುತ್ತೆ ಮೇಧಾವ ಮನೆ ಮನೆ ಸೈಕಲ್ ಪೇಪರ್ ಆಗ್ತಾ ಇದ್ರು ಅಬ್ದುಲ್ ಕಲಾಂ ಅವ್ರ ಇಷ್ಟಮ್ಮ ಹನ್ನೊಂದು ಅಂಬೇಡ್ಕರ್ ಆಗಿದ್ದಾರೆ 14 ಅವ್ರಿಗೆ ಒಬ್ಬ ಓದಿಕೊಂಡಿಲ್ಲ ಜನ ಮಕ್ಕಳು ತಂದೆ ಕಷ್ಟಪಟ್ಟು ಓದಿದ್ರು ಆ ಥರ ಈಗಿನ ಮಕ್ಕಳಿಗೆ ನೀವು ಮಾಡೋದು ಹೈಸ್ಕೂಲಲ್ಲಿ ಹೈಸ್ಕೂಲ್ ಟೀಚರ್ ಇದ್ದಾರೆ ಕೆಲವರು ಕಾಲೇಜಲ್ಲಿ ನಚ್ಚಿದ ಚೆನ್ನಾಗಿ ನಂಬಲ್ಲ ನನ್ನವ್ರು ಏನಂತಾರೆ ನೀವು ಅಷ್ಟೇ ಹೈಸ್ಕೂಲ್ ಟೀಚರ್ಸ್ ಮಿಡ್ಲ್ ಸ್ಕೂಲ್ ಟೀಚರ್ಸ್ ನಂಬರ್ ಇರ್ತಾರೆ ಇವರು ಪ್ರೈಮರಿ ನಂಬರ್ ಇರ್ತಾರೆ ಕಾಲೇಜ್ ಮಕ್ಕಳಿಗೆ ಬಂದ್ರೆ ನಂಬಲ್ಲ ಏನ್ ನೀವು ಹೈಸ್ಕೂಲ್ ಅವರು ಕಲಿಸಿದ್ರು ಮಕ್ಕಳಿಗೆ ಅದೇ ಫೌಂಡೇಶನ್ ಅದೇ ಬುನಾದಿ ಅದೇ ನಾಲ್ಕು ಅವ್ರಿಗೆ ಎಸ್ ಎಲ್ ಸಿ ಒಂದು ಚೆನ್ನಾಗಿ ಹೋಗ್ಬಿಟ್ರೆ ಏನು ಬಯಸ್ಬೇಕು ಲೈಫು ಅವರು ಎಸ್ ಎಲ್ ಸಿ ಹೋಗಿ ಮೊದಲು ದಾಸದಾರರಾಗಿ ಎಸ್ ಎಲ್ ಸಿ ಒಂದು ಎ ಸಿ ಎಲ್ ಆಗಿ ಡಿ ಸಿ ಅನ್ನೋ ಒಂದು ಉದಾಹರಣೆ ಇದ್ದರು ಆ ಕಾಲದಲ್ಲಿ ಬ್ರಿಟಿಷರಲ್ಲಿ ಎಸ್ ಎಲ್ ಸಿ ಒಂದು ಎಸ್ ಎಲ್ ರಿಜಿಸ್ಟರ್ಡ್ ಆಗಿದ್ದಾರೆ ಈಗ ನಾಲೆಜ್ ಇಲ್ಲ ರಿಸ್ಪೆಕ್ಟ್ ಕ್ವಾಲಿಫಿಕೇಶನ್ ಇದೆ ಈಚ್ ಅಂಡ್ ಎವ್ರಿ ಇಯರ್ ಅದ್ರ ಪ್ರಕಾರ ನೀವು ಹೋಗಬೇಕು ಮಕ್ಕಳನ್ನ ತಯಾರು ಮಾಡಿ ಕಾಂಪಿಟೇಟಿವ್ ಎಕ್ಸಾಮ್ ಹೋಗಿ ಮಾಡಬೇಕು ಧೈರ್ಯವಾಗಿ ಅವ್ರಿಗೆ ಎಕ್ಸಾಮ್ ಫೇಸ್ ಮಾಡೋಕ್ಕೆ ನೀವು ಧೈರ್ಯ ತುಂಬಬೇಕು ಅವರಿಗೆ ಅವ್ರ ನಾಲೆಜನ್ನ ಬೆಳೆಸ್ಬೇಕು ನೀವು ಹೇಗಿದೆ ಅವ್ರ ಜೊತೆ ಮಾಡಬೇಕು ಬುದ್ಧಿ ಬಿಡಿ ತಂದೆ ತಾಯಿಗಳು ಅವ್ರ ಮನೆಗೆ ಮೊದಲೇ ಬರಬಹುದು ತಂದೆ ತಾಯಿಗಳು ಬುದ್ಧಿ ಇದೆ ಅದು ನಿಮ್ಮ ಪಾತ್ರ ಮಾಡೋ ಮುಖ್ಯ ನಮ್ಮ ವಿದ್ಯಾರ್ಥಿಗಳಿಗೆ ಬುದ್ಧಿಗಳನ್ನು ಪಾಠ ಕಲಿಸೋದು ಅದು ಏನು ಇವಾಗ ಕಲಿತಾರ ಮನೆಯವರೆಗೂ ಅದೇ ತಯಾರಾಗುತ್ತೆ ಇವನು ಮನೆಯ ಒಂದು ಲೈಫ್ ಲಾಂಗ್ ಅದೇ ಅದೇ ಬುದ್ಧಿ ಕಾಲೇಜ್ ಅಂದ್ರೆ ಕಲರ್ಫುಲ್ ಹೋಗ್ತಾರ ಅದು ಆಪ್ಷನ್ಸ್ ಹೋಗ್ತಾರೆ ಆ ಸಬ್ಜೆಕ್ಟ್ ಈ ಸಬ್ಜೆಕ್ಟು ಅಂತಾರೆ ಡೈವರ್ಸ್ ಆಗಿದೆ ಮಾಡಿ ಬೈಕ್ ಟೆಂತ್ ಮಾತ್ರ ಭಾಳ ಸ್ಟೆಬಿಲೈಸ್ ಆಗಿರ್ತಾರೆ ಅದು ನೀವೇ ಡಿಪಾರ್ಟ್ಮೆಂಟ್ ಅವ್ರ ನಾಲೆಜ್ ಇಂಪ್ರೂವ್ ಮಾಡಿಸ್ಬೇಕು ಅವರ ಲೋಕ ಏನು ಪ್ರಪಂಚ ಏನು ಏನು ಹೇಳ್ತಾ ಇದೆ ದೇಶದಲ್ಲಿ ಅಲ್ಲಿ ನೀವು ಬಂದ್ಬಿಟ್ಟು ಜೂನೇ ಕೊಡಿಸ್ಕೋಬೇಕು ಅಂತ ನೀವೆಲ್ಲ ಆರ್ಕಿಟೆಕ್ಟ್ಸ್ ಇದ್ದಾರೆ ಶಿಲ್ಪಿಗಳು ನೀವು ಅವನ್ನ ತಿನ್ನಬೇಕು ನಿಮ್ದು ಸರಿಯಾದ ಒಂದು ದಾರಿ ತರಬೇಕು ಇವೆಲ್ಲ ಅವರಿಗೆ ದಾರಿ ದೀಪ ಆಗಬೇಕು ಮೈಸೂರು ಮೈಸೂರು ಅಂದ್ರೆ ಡಾಕ್ಟರ್ ಮೇಲೆ ದೇವರು ಮೈಸೂರು ದೇವರಿಗೆ ನನ್ನ ಎಷ್ಟೊಂದು ಜನ ನೆನೆಸ್ಕೊಂಡ್ರೆ ಆ ಮೈಸೂರು ತರ ನಾನು ಹೇಳ್ಕೊಟ್ಟು ಅವ್ನು ಹೇಳಿಸ್ಬೇಕು
ಯಾರು ಪುರುಷ ಹೇಳ್ತಿದ್ದ ಅಂದ್ರೆ ನೀವು ವಿದ್ಯಾಭ್ಯಾಸದಲ್ಲಿ ತೋರು ಅದ್ರ ಬಿಡಿ ಬರ್ತಾರೆ ಪುರುಷ ಹೇಳ್ತಿದ್ರೆ ನಾಲೆಯಲ್ಲಿ ತೋರು ಅವನು ತಿಳಿಬೇಕು ಅದು ನಿಮ್ಮ ಕರ್ತವ್ಯ ನಾನು ಹೇಳೋದಷ್ಟೇ ಆಮೇಲೆ ಕೋಚಿಂಗ್ ಕ್ಲಾಸು ಸ್ಪೆಷಲ್ ಕ್ಲಾಸು ಬಿಫೋರ್ ಸ್ಕೂಲ್ ಅವರ್ಸ್ ಬೆಳಿಗ್ಗೆ ಒನ್ ಅವರ್ ಅದೆಲ್ಲ ಪ್ರಾಕ್ಟೀಸ್ ಎಲ್ಲ ಮಾಡ್ತಾರಲ್ಲ ಯಾರಾದರೂ ಹುಡುಗರು ಸ್ವಲ್ಪ ಡಲ್ ಇದ್ದಾರೆ ಸ್ಪೆಷಲ್ ಕೋಚಿಂಗ್ ಮಾಡ್ತಾರ ಫ್ರೀ ಆಗಿ ಮಾಡಿ ಅಂತ ನಿಮ್ದು ದೇವ್ರ ಹೇಳಿ ಮಾಡ್ತಾರೆ ನಿಮ್ಗೆ ನಾನು ಹೇಳೋದಕ್ಕಂದ್ರೆ ಕೆಲವೆಲ್ಲ ನೆಗ್ಲೆಕ್ಟ್ ಮಾಡ್ಕೊಬೇಕು ಒನ್ ಅವರ್ಸ್ ಸ್ಪೆಂಡ್ ಮಾಡಿ ಅದೊಂದು ಅರ್ಧ ಗಂಟೆ ಕ್ಲಾಸ್ ಅಂದ್ರೆ ಒಂಬತ್ತು ಕ್ಲಾಸ್ ಎಂಟರಿಂದ ಒಂಬತ್ತು ಅವರ್ ಆ ಸಬ್ಜೆಕ್ಟ್ ಯಾರು ಕೊಡ್ತಾ ಅವ್ರು ಮಾತಾಡ ಸ್ವಾಮಿ ಇಂಟೆಲಿಜೆನ್ಸ್ ಬೇಕಾ ಅಂತ ಅವರು ಆಲ್ರೆಡಿ ಮೋದಿ ನಾರ್ಮಲ್ ಆಗಿದ್ದಾರೆ ಇಷ್ಟೇಂತ ಈ ಒಂದು ಪೂರ್ಣಿಸಿದ ಕಾರ್ಯಕ್ರಮದಲ್ಲಿ ಹೇಳಿದ್ರಿ ಆಮೇಲೆ ಈಗ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಅದನ್ನ ಕೇಳಿದ್ರೆ ನಮ್ಮ ಬಿ ಎವರು ಕ್ಲಾರಿಫೈ ಮಾಡ್ತಾರೆ ಅದು ಇಂಪಾರ್ಟೆಂಟ್ ಎಲ್ಲ ನಾವು ಔಟ್ಸೈಡ್ ಹಾಕ್ಬಾರ್ದು ಪೂರ್ಣಿಸಿದ ಕಾರ್ಯಕ್ರಮದಲ್ಲಿ ಈಗೇನು ಮಾಡ್ಕೊಂಡಿದ್ದೀನಿ ಬಿ ಎವರು ಮಾಡಿದ್ರೆ ಗೊತ್ತಾಗಿಲ್ಲ ನಿಮ್ಗೇನು ಏನಾದರೂ ವಿಷಯ ಕರೆಕ್ಟ್ ಆಗಿ ಅರ್ಥ ಆಗಿಲ್ಲ ಅಂದ್ರೆ ಎಲ್ಲ ಅರ್ಥ ಆಗಿದ್ದಾರೆ ಎಲ್ಲ ಇಂಜಿನಿಯರ್ಸ್ ಮಾಡಿದ್ರು ಎಲ್ಲ ಬಟ್ ಕೇಳ್ಕೊಳ್ಳಿ ಆಮೇಲೆ ಪಡೆಗಳಿಗೆ ನಾಳೆ ಎಕ್ಸಾಮ್ ಅಂದ್ರೆ ಇವತ್ತು ಬಿಒಗೆ ತಲೆಸಿದ್ರು ಫೋನ್ ಮಾಡೋದು ಮೇಡಮ್ ಏನಾಯ್ತು ಹಿಂಗ ಹೇಳ್ತಾರೆ ಇವತ್ತೊಂದು ಅವಕಾಶ ಇದೆ ಒಂದು ಇಂಟ್ರಾಕ್ಷನ್ ಒಂದು ಇದು ಟೈಮ್ ಇದೆ ಒಂದು ಹತ್ತು ನಿಮಿಷ ಕೇಳ್ಕೊಂಡು ನಿಮ್ಗೆ ಡೌಟ್ಸ್ ಕ್ಲಿಯರ್ ಮಾಡಿಕೊಂಡು ಈ ಒಂದು SSC ಎಕ್ಸಾಮ್ ಸಕ್ಸಸ್ಫುಲ್ ಮಾಡಿ ಮಕ್ಕಳು ಎಲ್ಲರೂ 100% ಎಕ್ಸಾಮ್ನಲ್ಲಿ ಪಾಸ್ ಆಗಬೇಕು ನೀವೆಲ್ಲ ಒಂದು ಕೆಲಸ ಮಾಡ್ತೀರಾ ಸಾಧನೆ ಮಾಡಿ ತೋರಿಸ್ತೀರಾ ಅಷ್ಟೇ ನಾನು ಬೇಡಿಕೆ ನಿಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೀನಿ ಮಕ್ಕಳು ನೂರು ಗೆಲ್ಲಂಗೆ ಗೆಲ್ಲಂಗೆಲ್ಲ ಪಾಸ್ ಆಗ್ತಾರೆ ಅವ್ರು ಅವ್ರು ಅದಕ್ಕೆ ಮಾತ್ರ ಬರೋದಿಲ್ಲ ಅದೇ ಕಾಫಿ ಒಳ್ಳೆ ಬಿಟ್ಟು ತುಂಬಿಟ್ಟು ಆಮೇಲೆ ಒಬ್ಬ ಜನ ಎಲ್ಲ ಮನೆಯಲ್ಲ 15 ಪ್ಲೇಟ್ ಮಾಡಿ ಎಲ್ಲ 15 ಮಾಡೋದು ಬೇಡ ನಿಯಂತ್ರಾಗಿ ಕಲಿ ಮಕ್ಕಳು ನಾಲೆಜ್ ಇಂಪಾರ್ಟೆಂಟ್ ಒಟ್ಟಿಗೆ ನೋಡಿದ್ರೆ ಏನು ಸಬ್ಜೆಕ್ಟ್ ಕ್ವಶನ್ಸ್ ಓದಲ್ಲ ಅವ್ನು ಯಾವ ಮಾಡ್ಕೊಂಡಿದ್ದಾನೆ ಇವ್ರು ಮಾಡ್ಕೊಂಡ್ರೆ ಇಲ್ಲ ಕ್ವಶನ್ಸ್ ನೋಡಿದ್ರೆ ಆನ್ಸರ್ ಮಾಡ್ಬೋದಲ್ಲ ಒಂದು ಸ್ಕೂಲ್ ಮಾಡೋದು ಸರ್ಕಲ್ ಮಾಡ್ಬೋದಲ್ಲ ಅವೆಲ್ಲ ಮಾಡಬಾರ್ದು ಅವ್ರು ಅರ್ಥ ಆಗಬೇಕು ಕ್ವಶನ್ ಹೋಗಿ ಅರ್ಥ ಮಾಡ್ಕೊಂಡ್ರೆ ಸ್ವಲ್ಪ ಕಣ್ಣು ಕಷ್ಟಬೇಕು ಉಚಿತ ರೈಟ್ ಆನ್ಸರ್ ಅಂತ ತಪ್ಪು ಹಾಕಿ ಏನು ಮಾಡ್ತಾರೆ ನಮಗೆ ಪಾಸ್ ಆಗಬೇಕು ಮೆರಿಟ್ ಪಾಸ್ ಆಗಬೇಕು ಹೈಯೆಸ್ಟ್ ಡಿಸ್ಟಿಂಕ್ಷನ್ ಫಸ್ಟ್ ಕ್ಲಾಸ್ ಬರಬೇಕು ಅದು ನಿಮ್ಗೆ ಕೈಲಿದೆ ಇವೆಲ್ಲ ಮಾಡ್ತೀರಾ ಬಿ ಎವರ್ ನೇತೃತ್ವದಲ್ಲಿ ಇವೆಲ್ಲ ಶಿಸ್ತಿನ ಸಿಪಾಯಿಗಳ ಕೆಲಸ ಮಾಡಿ ಪೋಷಕರು ಖುಷಿಯಾಗಿರ್ಬೇಕು ಆ ಥರ ಮಕ್ಕಳಿಗೆ ನೀವು ನೋಡಿಕೊಂಡು ಎಕ್ಸಾಮ್ ಸಕ್ಸಸ್ಫುಲ್ ಮಾಡಿ ಅಂತ ಈ ಒಂದು ಸರಿ SSC ಎಕ್ಸಾಮು ಒಂದು ವರ್ಷದ ಸಕ್ಸಸ್ ಆಗುತ್ತೆ ನಾವೆಲ್ಲ ಜೊತೆಯಲ್ಲಿ ನೀವು ಬಾಕಿ ಮಾಡೋದ್ರಿಗೆ ಏನಿಲ್ಲ ಮಕ್ಕಳು ಆತಂಕ ಪಡೋದೇನಿಲ್ಲ ಧೈರ್ಯ ತುಂಬಿಯವ್ರಿಗೆ ಎಲ್ಲರೂ ಎಂಬೈದಿಂದ ಕೆಲಸ ನೀವು ಎಕ್ಸಾಮ್ ಅಟೆಂಡ್ ಮಾಡಿ ಅಂತ ನೀವೆಲ್ಲ ಅವ್ರಿಗೆ ಮನಸ್ಸಿಗೆ ಹೇಳಿ ಅವ್ರನ್ನೆಲ್ಲ ರೆಡಿ ಮಾಡಿಕೊಂಡು ಈ ಒಂದು ಪುರಸ್ಕೃತ ಕಾರ್ಯಕ್ರಮ ನೀವೆಲ್ಲ ಬಂದಿದ್ದೀರ ನಿಮಗೆಲ್ಲ ನಾನು ಅಭಿನಂದನೆ ಸಲ್ಲಿಸ್ತಾ ಸಕ್ಸಸ್ ಆಗಲಿ ಈ ಒಂದು ಎಕ್ಸಾಮು ನಮ್ಮ ಕ್ಷೇತ್ರದಲ್ಲಿ ನಮ್ಮ ರಾಜ್ಯದಲ್ಲಿ ಅಂತ ನಾನು ಮಾಡ್ತೀನಿ.